Hi friends, Namaskara. Welcome back to my channel. Ivat nanu balanthiyarige maduvanta sarin recipe na nim jothe nanu share madkolta idini. Nam kade halligalalli yav tara maartare balanthi saranna anta nodkondu barona. Illi nanu meenanna cut maartta idini. Ivat nanu illi aamble meenanna takkondidini. Ee meenu tumbane tasty agu saha ide. Matte ee meen tinnodrinda balanthiyarige haalu hechagi utpadane aagutade. ಮತ್ತೆ ಈ ಮೀನ್ಸ್ ನಂಜು ಸಹ ಇಲ್ಲ ಈ ಮೀನು ಒಂದು ಎರಡರಿಂದ ಮೂರು ಪೀಸ್ ಅಷ್ಟನ್ನೇ ಯೂಸ್ ಮಾಡೋದು ನಾವಿಲ್ಲಿ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿರಿ ಮೀನನ್ನು ಕಟ್ ಮಾಡಿ ಕ್ಲೀನಾಗಿ ತೊಳ್ಕೊಂಡು ಬಿಡೋಣ ಆನಂತರ ನಾವಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ್ನು ಹುರ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆಯೇ ಹುರ್ಕೊಳ್ಬೇಕು ಎಣ್ಣೆಯನ್ನು ಸೇರಿಸಬಾರ್ದು ಹಾಗೆ ಹುರಿಬೇಕು ಗಮ್ ಅನ್ನುವರೆಗೂ ಹುರ್ಕೊಳ್ಬೇಕು ಆನಂತರ ಒಂದು ಟೀಸ್ಪೂನ್ ಆಗುವಷ್ಟು ಬಡೆಸೊಪ್ಪು ಒಂದೂವರೆ ಟೀಸ್ಪೂನ್ ಜೀರಿಗೆ ಮತ್ತು ಬಡೆಸೊಪ್ಪು ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅದನ್ನು ಸಹ ಹುರ್ಕೊಳ್ಬೇಕು ಆಮೇಲೆ ಇಲ್ಲಿ ಕಾಯಿ ಜೀರಿಗೆ ಅಂತ ಹೇಳ್ತೀವಿ ಕಪ್ ಬ್ಲ್ಯಾಕ್ ಕ್ಯುಮನ್ ಸೀಡ್ಸ್ ಅದನ್ನು ಸಹ ಆಮೇಲೆ ವೈನಿಂಗನ್ ಕಾಳು ಅಂತ ಇಂಗ್ಲೀಷಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ ವೈನಿಂಗನ್ ಕಾಳು ಅಂತ ಅದನ್ನು ಸಹ ಯೂಸ್ ಮಾಡಿದ್ದು ಇದೆಲ್ಲ ಆಯುರ್ವೇದದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಉಲ್ಲೇಖವಿದೆ ಆಮೇಲೆ ಓಂ ಕಾಳು ಅಂತ ಅದನ್ನು ಸಹ ಒಂದು ಸ್ಪೂನ್ ಯೂಸ್ ಮಾಡಿದ್ದೀನಿ ಆಮೇಲೆ ಪೆಪ್ಪರ್ ಇದು ಒಂದು ಸ್ಪೂನನ್ನು ಯೂಸ್ ಮಾಡಿದ್ದೀನಿ ಇಲ್ಲಿ ಮೆಣಸನ್ನು ಬಳಸ್ತಾ ಇಲ್ಲ ಪೆಪ್ಪರನ್ನು ಬಳಸ್ತಾ ಇದ್ದೀವಿ ಆಮೇಲೆ ಗಸಗಸೆ ಒಂದು ಸ್ಪೂನನ್ನು ಬಳಸ್ತಾ ಇದ್ದೀನಿ ಗಸಗಸೆ ಜೀರ್ಣಕ್ರಿಯೆಗೂ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಮಲಬದ್ಧತೆಯನ್ನು ಹೋಗಲಾಡಿಸುತ್ತೆ ಆಮೇಲೆ ನೇಗಿಲು ಮುಳ್ಳು ಆಮೇಲೆ ಅಶ್ವಗಂಧ ಬೇರು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕು ಪೆಪ್ಪರ್ ತಿನ್ನೋದ್ರಿಂದ ದೇಹದಲ್ಲಿರುವ ಹೆಚ್ಚಿನ ಕೊಬ್ಬನ್ನು ಕರಗಿಸ್ತದೆ ಅದು ಹೆಚ್ಚುವರಿ ನೀರು ಮತ್ತು ಬೆವರು ಮತ್ತು ಮೂತ್ರದ ಮೂಲಕ ಹೊರಗೋಗುವಾಗ ಮಾಡ್ತದೆ ಆಮೇಲೆ ಇಲ್ಲಿ ದಾಳಿಂಬೆ ಸಿಪ್ಪೆಯನ್ನು ಯೂಸ್ ಮಾಡಿದ್ದೀನಿ ಆಮೇಲೆ ತೆಂಗಿನಕಾಯಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು ಇಲ್ಲಿ ಹಸಿ ಅಂಶ ಹೋಗುವವರೆಗೂ ಹುರಿಬೇಕು ಓಂಕಾಳು ತಿನ್ನೋದ್ರಿಂದ ರಕ್ತ ಸಂಚಾರ ಸರಾಗವಾಗುತ್ತೆ ಅಂತ ಓಂಕಾಳನ್ನು ಸಹ ಯೂಸ್ ಮಾಡ್ತಾರೆ ಚೆನ್ನಾಗಿ ಹುರಿಬೇಕು ಹಸಿ ಅಂಶ ಎಲ್ಲ ಹೋಗಬೇಕು ಆಮೇಲೆ ಅರಿಶಿನವನ್ನು ನೋಡಿ ಅರಿಶಿನ ಕೊಂಬನ್ನೇ ಯೂಸ್ ಮಾಡಬೇಕು ಪೌಡ್ರನ್ನು ಯೂಸ್ ಮಾಡಬಾರ್ದು ಕೊಂಬು ಯೂಸ್ ಮಾಡೋದ್ರಿಂದ ಶುದ್ಧ ಅರಿಶಿನ ಯೂಸ್ ಮಾಡೋದ್ರಿಂದ ರಕ್ತ ಶುದ್ಧಿಯಾಗುತ್ತೆ ಕೊಲೆಸ್ಟ್ರಾಲ್ ಸಹ ಕರಗಿಸ್ತದೆ ಆಮೇಲೆ ಡ್ರೈ ಜಿಂಜರನ್ನು ಯೂಸ್ ಮಾಡಬೇಕು ಎಲ್ಲವನ್ನು ಹಾಕಿ ಪೇಸ್ಟ್ ಮಾಡಬೇಕು ರುಬ್ಬೋಕಲ್ಲಲ್ಲಿ ರುಬ್ಬಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದವರು ಮಿಕ್ಸಿಲ್ ಸಹ ರುಬ್ಬಿಕೊಳ್ಬೋದು ನಂತರ ರುಬ್ಬಿಟ್ಟು ಹದ ಯಾವ ಹದಕ್ಕೆ ಬೇಕಿ ನೋಡು ಆ ಹದಕ್ಕೆ ಸಾಂಬಾರು ಮಾಡಬೇಕು ಆದರೆ ಇದನ್ನು ಗಟ್ಟಿಯಾಗಿ ಇಡಬೇಕು ಇಲ್ಲಿ ನೋಡಿ ಈ ಹದಕ್ಕೆ ಇಟ್ಟು ಸಾಂಬಾರು ಮಾಡ್ಕೊಳ್ಬೇಕು ನಮ್ಮ ಕಡೆ ಹೀಗೇ ಮಾಡೋದು ಸಾಂಬಾರನ್ನು ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಇಲ್ಲಿ ನಾನು ಕೋಕಮನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಹುಣಸೆ ಹಣ್ಣನ್ನು ನೋಡಿ ಕೋಕಮ್ ಹುಳಿನ ಒಂದು ಮೂರಿಂದ ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕುದಿಯೋಕ್ಕಿಡೋಣ ಹುಣಸೆ ಹಣ್ಣನ್ನು ಯೂಸ್ ಮಾಡಬಾರ್ದು ಪಿತ್ತ ಆಗುತ್ತೆ ಅಂತ ಇದನ್ನು ಹುಳಿಯನ್ನು ಯೂಸ್ ಮಾಡಬೇಕು ನೋಡಿ ಕುದಿತಾ ಇದೆ ನಾನು ಮಾಡುವ ಅಡುಗೆಗಳು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ ನಂತರ ಈಗ ಮೀನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಬೇಕು ನಂತರ ಬಿಸಿ ಬಿಸಿ ಇರುವಾಗಲೇ ಬಾಳಂತಿಯವರಿಗೆ ಊಟಕ್ಕೆ ಕೊಡಬೇಕು ತುಂಬಾ ಹೆಲ್ದಿಯಾಗಿಯೂ ಸಹ ಇರುತ್ತೆ ನೋಡಿ ರೆಡಿಯಾಯಿತು ಅನ್ನದ ಜೊತೆ ಊಟ ಮಾಡಲಿಕ್ಕೆ ಸಿದ್ಧ ರೆಡಿಯಾಗಿದೆ ತುಂಬ ಸೂಪರಾಗಿರುತ್ತೆ ಕೂಡ ಒಮ್ಮೆ ನೀವು ನಿಮ್ಮ ಕಡೆಯೂ ಇದೇ ಥರ ಮಾಡಿಕೊಟ್ಟು ನೋಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್